बीएमटीसी भ्रष्ट अधिकारी वर्गवण शिक्षा एमडी सहिये फोर्जरी अधिकारी वर्गवण फोर्जरी अधिकारी सामूहिक वर्गवण बीएमटीसिया भ्रष्ट अधिकारी वर्गवण शिक्षा बीएमटीसी केंद्र कचेरी 18 अधिकारी वर्गवण वर्गवण आदेश बीएमटीसी एमडी सत्यवती सुमार 18 अधिकारी वर्गवण अधिकारी एमडी सहिये फोर्जरी प्रकरण के संबंध भ्रष्ट अधिकारी वर्गवण शिक्षा विधि ಯಾವೆಲ್ಲ ಅಧಿಕಾರಿಗಳು ವರ್ಗಾವಣೆ ಆಗಿದ್ದಾರೆ ಅನ್ನೋದನ್ನ ಗಮನಿಸೋದಾದ್ರೆ ಶ್ಯಾಮಲ ಮುದ್ದೋಡಿ ವಿಭಾಗೀಯ ಸಂಚಾರಿ ವಿಭಾಗ ಹಾಗೆ ಪ್ರತಿಮಾ ಎಸ್ವಿ ವಿಭಾಗೀಯ ಸಂಚಾರಿ ವಿಭಾಗ ಅನಿತಾ ಟಿ ಸಹಾಯಕ ಸಂಚಾರ ಅಧೀಕ್ಷಕಿ ಸಂಚಾರಿ ವಾಣಿಜ್ಯ ಶಾಖೆ ಮೋಹನ್ ಬಾಬು ಸಹಾಯಕ ಸಂಚಾರಿ ಅಧೀಕ್ಷಕ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸತೀಶ್ ಸಂಚಾರಿ ನಿರೀಕ್ಷಕ ಸಂಚಾರಿ ವಾಣಿಜ್ಯ ಶಾಖೆ ಗುಣಶೀಲ ಸಹಾಯಕ ಸಂಚಾರಿ ನಿರೀಕ್ಷಕಿ ಸಂಚಾರಿ ವಾಣಿಜ್ಯ ಶಾಖೆ ಪವಿತ್ರ ಸಹಾಯಕ ಸಂಚಾರಿ ನಿರೀಕ್ಷಕಿ ಸಂಚಾರ ಆಚರಣೆ ಶಾಖೆ ಹಾಗೆ ಲಕ್ಷ್ಮೀನಾರಾಯಣ ಸಹಾಯಕ ನಿಯಂತ್ರಕ ರಮೇಶ್ ಸಂಚಾರಿ ನಿಯಂತ್ರಕ ಗಣಪಯ್ಯ ಸಹಾಯಕ ಲೆಕ್ಕಿಗ ಶ್ರೀದೇವಿ ಸಹಾಯಕಿ ಬಿಎಸ್ ಲತಾ ಸಹಾಯಕಿ ಹಾಗೆ ಪ್ರಸನ್ನ ಕುಮಾರ್ ಅಂಗಡಿ ಕಿರಿಯ ಸಹಾಯಕ ಪರಮೇಶ್ವರ್ ಕುಶಲಕರ್ಮಿ ಮಂಜುಳಾ ನಿರ್ವಾಹಕಿ ಕಾರ್ತಿಕ ಜಿ ಕಚೇರಿ ಸಹಾಯಕ ಮುನಿರಾಜ್ ಎಸ್ ಕಚೇರಿ ಸಹಾಯಕ ಚೇತನ್ ಸಂಚಾರಿ ನಿರೀಕ್ಷಕಿ ಈ 18 ಅಧಿಕಾರಿಗಳನ್ನು ಕೂಡ ಈಗ ವರ್ಗಾವಣೆಯನ್ನ ಮಾಡಿ ಬಿಎಂಟಿಸಿ ಎಂಡಿ ಸತ್ಯವತಿ ಆದೇಶವನ್ನ ಹೊರಡಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಈಗ ಭ್ರಷ್ಟ ಅಧಿಕಾರಿಗಳಿಗೆ ವರ್ಗಾವಣೆಯ ಶಿಕ್ಷೆಯನ್ನ ವಿಧಿಸಲಾಗಿದೆ प्रकरण के संबंध पटे एम डी सत्यवती यहा रीतिया क्रम के मुंदू वर्गवण शिक्षे मात्र इवे साक प्रश्नयू का बीएमडीसी अंद्रे भ्रष्टाचार भ्रष्टाचार अंद्रे बीएमडीसी अच्छा मटिगे बीएमडीसी भ्रष्टाचार तांडवाड़े इले भ्रष्टाचार तांडवाड़े प्रमुख वाद कारण ऐन इो अधिकारी वर्षानगटे जगह ठिकाने ओडिद्रे ವರ್ಗಾವಣೆ ಮಾಡುವಂತ ಪ್ರಯತ್ನವನ್ನ ಬಿಎಂಡಿಸಿ ಯಾವುದೇ ಎಂಡಿಗಳು ಕೂಡ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ ಯಾಕಂದ್ರೆ ಕಳೆದ ಕೆಲ ದಿನಗಳಿಂದ ಬಿಎಂಡಿಸಿ ಎಂಡಿ ಕೆಲ ಅಧಿಕಾರಿಗಳ ಸಹಿಯನ್ನ ಫೋರ್ಜರಿಯನ್ನ ಮಾಡಿ ಟೆಂಡರ್ ಅನ್ನು ಕೊಟ್ಟಿರುವಂತ ವಿಚಾರ ಬಯಲಿಗೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬಿಎಂಡಿಸಿ ಎಂಡಿನೇ ಸತ್ಯವತಿನೇ ಈ ಅಕ್ರಮವನ್ನ ಬಯಲಿಗೆಳುವಂತ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಈಗ ಮೇಜರ್ ಸರ್ಜರಿಯನ್ನ ಮಾಡುವಂತ ಪ್ರಯತ್ನವನ್ನ ಸೆಂಟ್ರಲ್ ಆಫೀಸ್ ಅಲ್ಲಿ ಕೂಡ ಮಾಡಿದ್ದಾರೆ ಆದ್ರೆ ಬಿಎಂಡಿಸಿಯಲ್ಲಿ ಭ್ರಷ್ಟ ಅಧಿಕಾರಿಗಳು ಮತ್ತು ಸಾಲು ಸಾಲು ಆರೋಪ ಅವರ ಮೇಲೆ ಕೇಳಿ ಬಂದಂತ ಬೆನ್ನಲ್ಲೇ 18 ಅಧಿಕಾರಿಗಳನ್ನ ಬೇರೆ ಬೇರೆ ವಿಭಾಗಗಳಿಗೆ ಬೇರೆ ಬೇರೆ ಡಿವಿಷನಲ್ ಗೆ ವರ್ಗಾವಣೆ ಮಾಡುವಂತ ಪ್ರಯತ್ನವನ್ನ ಬಿಎಂಡಿಸಿ ಎಂಡಿ ಸತ್ಯವತಿ ಕೂಡ ಮಾಡಿದ್ರು ಅವರ ಮೇಲೆ ತುಂಬಾ ಅಲಿಗೇಷನ್ ಕೂಡ ಇತ್ತು ಜೊತೆಗೆ ಎಷ್ಟೋ ವರ್ಷಗಳಿಂದ ಸರಿಸುಮಾರು 10 ರಿಂದ 15 ವರ್ಷಗಳ ಕಾಲ ಅದೇ ಜಾಗದಲ್ಲಿ ಟಿಕಾಡಿಯನ್ನ ಉಡಿ ಯಾವುದೇ ಎಂಡಿಗಳು ಬಂದಂತ ಸಂದರ್ಭದಲ್ಲಿ ಅವರ ಅಕ್ರಮಗಳನ್ನ ನಕಲಿ ಸಿಗ್ನೇಚರ್ ಅನ್ನು ಮಾಡಿ ನಕಲಿ ಫೋರ್ಜರಿಗಳನ್ನ ಮಾಡಿ ಕೋಟ್ಯಂತರ ರೂಪಾಯಿ ಲಾಸ್ ಅನ್ನು ಕೂಡ ಮಾಡ್ತಾ ಇರುವಂತ ಆರೋಪ ಬೆನ್ನಲ್ಲೇ ಈಗ ಬಿಎಂಡಿಸಿ ಎಂಡಿ ಸತ್ಯವತಿ ಅವರನ್ನ ಎಲ್ಲರನ್ನು ಕೂಡ ವರ್ಗಾವಣೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಇನ್ನಾದರೂ ಬಿಎಂಡಿಸಿ ಕೇಂದ್ರ ಕಚೇರಿಯಲ್ಲಿ ಪಾರದರ್ಶಕತೆ ಅನ್ನೋದು ಕೂಡ ಇನ್ನು ಹೊರಗಡೆ ಬರುತ್ತಾ ಅನ್ನೋದು ಕೂಡ ನೋಡಬೇಕಾಗಿದೆ ಆರಂಭದಲ್ಲಿ ಕೇವಲ 18 ಅಧಿಕಾರಿಗಳನ್ನ ಅಂದ್ರೆ ಠಿಕಾಣಿ ಓಡಿದಂತ ಆಯಕಟ್ಟಿನ ಜಾಗದಲ್ಲಿ ಕೂರಿದಂತ 18 ಅಧಿಕಾರಿಗಳನ್ನ ಮೊದಲ ಹಂತದಲ್ಲಿ ವರ್ಗಾವಣೆ ಮಾಡುವಂತ ಪ್ರಯತ್ನವನ್ನ ಬಿಎಂಡಿಸಿ ಎಂಡಿ ಸತ್ಯವತಿ ಕೂಡ ಮಾಡಿದ್ರು ಇನ್ನೂ ಸಹ ಸಾಕಷ್ಟು ಅಧಿಕಾರಿಗಳು ಸೆಂಟ್ರಲ್ ಆಫೀಸ್ ಅಲ್ಲಿ ಕೇಂದ್ರ ಕಚೇರಿಯಲ್ಲಿ ಕೂಡ ಠಿಕಾಣಿ ಓಡಿದ್ರು ಅವರ ವಿರುದ್ಧ ಬಿಎಂಡಿಸಿ ಸತ್ಯವತಿ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಕೂಡ ನೋಡಬೇಕಾಗಿದೆ ಆರಂಭದಲ್ಲಿ ಕೇವಲ 18 ಅಧಿಕಾರಿಗಳನ್ನ ಆ ಒಂದು ಶಿಫಾರಸಿನ ಆಧಾರದ ಮೇಲೆ ಅವರ ಮೇಲೆ ಭ್ರಷ್ಟಾಚಾರ ಆರೋಪ ಜೊತೆಗೆ ಬೇರೆ ಬೇರೆ ಅಲಿಗೇಷನ್ ಆರೋಪ ಬಂದಂತ ಬೆನ್ನಲ್ಲೇ ಈಗ ಮೊದಲ ಹಂತದಲ್ಲಿ 18 ಅಧಿಕಾರಿಗಳಿಗೆ ವರ್ಗಾವಣೆ ಶಿಕ್ಷೆಯನ್ನು ಸಹ ಬಿಎಂಡಿಸಿ ಎಂಡಿ ಕೂಡ ಈಗ ಮಾಡಿರುವಂತದ್ದು ನಿಜಶ್ರೀ ಥ್ಯಾಂಕ್ ಯು ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ